ಪ್ರೇಕ್ಷಕರೇ, ರಾಜಕೀಯ ಅಂದ್ರೇನು? ಹಲವಾರು ಅರ್ಥಗಳಿವೆ. ಒಬ್ರು ಸಮಾಜ ಸೇವೆ ಅಂತಾರೆ, ಒಬ್ರು ಉದ್ಯೋಗ ಅಂತಾರೆ, ಇನ್ನೊಬ್ರು ಇನ್ನೇನೋ ಅಂತಾರೆ. ಆದ್ರೆ ವಿಶ್ಲೇಷಣೆ ಕೂಡ ಇದೆ. ರ ಅಂದರೆ ರಾವಣ, ಜ ಅಂದರೆ ಜರಸಂದ್ರ, ಕಿ ಅಂದ್ರೆ ಕೀಚಕ, ಯ ಅಂದ್ರೆ ಯಮ. ಈ ನಾಲ್ಕು ಜನರಲ್ಲಿ ಎಷ್ಟೊಂದು ಒಳ್ಳೆ ಗುಣಗಳಿವೆ ಎನ್ನಕ್ಕಂಥದ್ದು ನಾವು ಕೂಡ ಅರ್ಥ ಮಾಡಿಕೊಂಡರೆ ರಾಜಕೀಯ ಪದಕ್ಕೆ ಸಂಪೂರ್ಣವಾದ ವಿಶ್ಲೇಷಣೆ ಸಿಗುತ್ತದೆ ಎನ್ನಕ್ಕಂಥದ್ದು ನಮ್ಮ ರಾಜ್ಯದ ಪ್ರಭಾವಿ ರಾಜಕಾರಣಿಯರದೇ ಒಂದು ಅಭಿಪ್ರಾಯ ಇದೆ. ಈ ರಾಜಕೀಯದಲ್ಲಿ ಯಂತ್ರ, ಮಂತ್ರ, ತಂತ್ರ, ಕುತಂತ್ರ, ಷಡ್ಯಂತ್ರಗಳಿವೆ. ವಾದ ಪ್ರತಿವಾದ, ಆರೋಪ ಪ್ರತ್ಯಾರೋಪ ಕೂಡ ಇವೆ. ಆದರೂ ನಮ್ಮ ರಾಜ್ಯದ ಒಂದು ಕ್ಷೇತ್ರದ ಒಂದು ಜನ ಪ್ರತಿನಿಧಿಯ ಜನ ನಾಯಕ ರಾಜಕೀಯತರ ಜೀವನ ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳು ಅವರಲ್ಲಿರ್ತಕ್ಕಂತಹ ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ ಹಾಗೂ ದಕ್ಷತೆ, ಅವರ ಒಂದು ಕ್ಷೇತ್ರದ ಪ್ರತಿ ಅವರಲ್ಲಿರ್ತಕ್ಕಂತಹ ಒಂದು ಅಭಿವೃದ್ಧಿಯ ಪರ ಕಾಳಜಿ, ಜನಸಾಮಾನ್ಯರ ಪ್ರತಿ ಅವರಲ್ಲಿರ್ತಕ್ಕಂತಹ ಸ್ನೇಹ, ಪ್ರೀತಿ, ಹಂಬಲ, ಇವೆಲ್ಲವನ್ನು ಗಮನಿಸಿ, ಗುರುತಿಸಿ, ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಸೊ ಹಾಗಾಗಿ ನಮ್ಮ ಈ ದಿನದ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ಕೋಲಾರ ಜಿಲ್ಲೆ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಬ್ಬರು ನಾಯಕರು. ಸುಮಾರು ಒಂದು 25 ವರ್ಷಗಳಿಂದ ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ತಮ್ಮದೇ ಆದಂತಹ ಒಂದು ಕಾರ್ಯವನ್ನು ಮಾಡಿಕೊಂಡು ಇಲ್ಲಿವರೆಗೂ ಬಂದಿರತಕ್ಕಂಥವ್ರು. ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು 3 ಬಾರಿ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕೂಡ ಆದಂತಹವರು ಹಾಗೂ ಮುಂದೆ ಬರ್ತಕ್ಕಂತಹ 2023 ಸಾರ್ವತ್ರಿಕ ಚುನಾವಣೆ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಅವರು ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿಯಾಗಿರ್ತಕ್ಕಂತಹ ಮಾನ್ಯ ಶ್ರೀ SY ಶಂಬಯ್ಯನವರು ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ. ಇವರಿಗೆ ನಮ್ಮ ಮಾಧ್ಯಮದ ಕಡೆಯಿಂದ ಹಾರ್ದಿಕ ಸ್ವಾಗತಗಳನ್ನು ಕೊಡ್ತೇವೆ. ಮೊಟ್ಟ ಮೊದಲನೇದಾಗಿ ಶಂಬಯ್ಯನವರೇ, ತಮ್ಮ ಇಲ್ಲಿವರೆಗೆ ಆ ರಾಜಕೀಯದ ಜೀವನದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮ್ಮ ವೀಕ್ಷಕರ ಮುಂದೆ, ಎಲ್ಲಿಂದ ಶುರು ಮಾಡಿಕೊಂಡ್ರಿ, ಯಾರ ಮಾರ್ಗದರ್ಶನದಲ್ಲಿ ತಾವು ಬಂದ್ರಿ ರಾಜಕೀಯಕ್ಕೆ, ಏನೆಲ್ಲ ಹುದ್ದೆಗಳಲ್ಲಿ ಅಲಂಕರಿಸಿ ತಮ್ಮ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಬಂದಿದ್ರಿ ಅನ್ನಕ್ಕಂಥದ್ದು ಸಂಪೂರ್ಣ ಮಾಹಿತಿ ಕೊಡಿ. ನಾವು 2005 ಗ್ರಾಮ ಪಂಚಾಯತಿ ಸದಸ್ಯನಾದೆ. ಓಕೆ, ಮೊಟ್ಟ ಮೊದಲ ಬಾರಿಗೆ 2005 ಗ್ರಾಮ ಪಂಚಾಯತಿ ಸದಸ್ಯನಾದೆ. ಓಕೆ, ಅದಾದ ಮೇಲೆ 2011-12 ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯನಾದೆ ಸರ್ಜಾಪುರ ಸತತವಾಗಿ. ಓಕೆ, ಮತ್ತೆ 2018 ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯನಾದೆ. 2012 ಗ್ರಾಮ ಪಂಚಾಯತಿ ಅಧ್ಯಕ್ಷನೂ ಆದೆ. ಓಕೆ, ಆಮೇಲೆ ನಾನು ನಮ್ಮ ಏನು ಶಿವಣ್ಣ MLA ಶಾಸಕರಾದಂಥ ಸಂದರ್ಭದಲ್ಲಿ ನಮ್ಮ ಸರ್ಜಾಪುರ ಉಸ್ತುವಾರಿಯನ್ನು ನಮಗೆ ವಹಿಸಿದ್ದರು. ಎಲ್ಲ ತಾಲೂಕಿನಾದ್ಯಂತ ಓಡಾಡಿ ಶಿವಣ್ಣವರ ಒಂದು ಗ್ರಾಮ ಇದು MLA ಆಗಿ ಗೆಲ್ಲಿಸಿದ್ರಲ್ಲಿ ನಮ್ಮದು ಒಂದು ಪಾತ್ರ ಇದೆ. ಓಕೆ, ಅದೇ ರೀತಿ ಎಲೆಕ್ಷನ್ MP DK ಸುರೇಶಣ್ಣವರು ನಿಂತ್ಕೊಂಡಾಗ 3 ಬಾರಿನೂ ಅವರಿಗೆ ಸತತವಾಗಿ ಸರ್ಜಾಪುರ ಗ್ರಾಮದ ಭಾಗದ ಉಸ್ತುವಾರಿಯನ್ನು ನಮಗೆ ನೀಡಿದ್ದು. ಆ ಸಂದರ್ಭದಲ್ಲಿ ನಾವು ಇಲ್ಲಿ ಹೆಚ್ಚಾಗಿ ಲೀಡನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರುತ್ತೇವೆ. ಓಕೆ, ಶಂಬಯ್ಯನವರೇ, ತಾವು 3 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥವ್ರು, 1 ಬಾರಿ ಅಧ್ಯಕ್ಷರು ಕೂಡ ಆದಂಥವ್ರು, ಏನೆಲ್ಲ ಅಭಿವೃದ್ಧಿಯ ಪರ ಕಾಳಜಿ ವಹಿಸ್ಕೊಂಡು ಅವ್ರು ಕಾರ್ಯಗಳು ಮಾಡಿದ್ರಿ ತಮ್ಮ ಒಂದು ಅಧ್ಯಕ್ಷ ಸ್ಥಾನದಲ್ಲಾಗಲಿ ಸದಸ್ಯರ ಸ್ಥಾನದಲ್ಲಾಗಲಿ ಏನು ಮಾಡಿದ್ರು? ನಾನು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಾಗ ಅಲ್ಲಿ ಬಹಳ ನಮ್ಮ ಕನೆಕ್ಟಿವಿಟಿ ರಸ್ತೆ ಇತ್ತು. ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಹೊಂದ್ಕೊಂಡಿರೋಂಥ ಊರು ಸರ್ಜಾಪುರ ಗಡಿ. ಹೌದು, ಅಲ್ಲಿ ಏನಾಯಿತು, ಈ ಸರ್ಜಾಪುರ ಡೆವಲಪ್ ಆಗ್ತಾ ಆಗ್ತಾ ರಸ್ತೆ ಕಿರಿದಾಗಿತ್ತು. ಅದು ಕನೆಕ್ಟಿವಿಟಿ 207 ಹೊಸೂರು ತಮಿಳ್ನಾಡು ಟು ಕರ್ನಾಟಕ ಇದು ಕನೆಕ್ಟಿವಿಟಿ ರಸ್ತೆ. ಅಲ್ಲಿ ಬಹಳ ಚಿಕ್ಕದಾಗಿ ಕಿರಿದಾದಂಥ ರಸ್ತೆ ಆಗಿಬಿಟ್ಟಿತ್ತು. ಒಂದು ಗಾಡಿ ಹೋದರೆ ಒಂದು ಗಾಡಿ ಬರೋಕ್ಕಾಗ್ತಾ ಇರಲಿಲ್ಲ.
ಅಲ್ಲಿ ಏನಾದರೂ ಒಂದು ಗಾಡಿ ಕೆಟ್ಟೋಗಿ ನಿಂತೋದ್ರೆ ಅದು ಎತ್ತೋವರೆಗೂ ಮತ್ತೆ ರಸ್ತೆ ಓಡಾಡನೆ ಆಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಮಾಜಿ ಸಚಿವರಾದಂಥ ನಾರಾಯಣ ಸ್ವಾಮಿಯವರು ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೆ. ಆಗ ಅವರು ಪೂಜೆ ಮಾಡಿದ್ರು ಅದನ್ನು ಮಾಡೋಕ್ಕಾಗಿರಲಿಲ್ಲ. ಮತ್ತೆ ಶಿವಣ್ಣವರು ಎಮ್ ಎಲ್ ಎ ಆದಮೇಲೆ ಶಿವಣ್ಣವರು ಹೇಳಿದ್ರು, ನೋಡಪ್ಪ ಇದು ಕನೆಕ್ಟಿವಿಟಿ ರಸ್ತೆ, ಇದು ಕಿರಿದಾಗ್ಬಿಟ್ಟೈತೆ, ಇದನ್ನು ಮಾಡಲೇಬೇಕಂದಾಗ ಪಂಚಾಯತಿಯಿಂದ ನೋಟಿಸ್ ಕೊಟ್ಟು ನಾವು ಇದಕ್ಕೆ ಲ್ಯಾಂಡ್ ಅಕ್ವಿಜಿಷನ್ಗೆ ಹೋಗಿ ಅವ್ರಿಗೆಲ್ಲ ನೋಟಿಸ್ ಕೊಡಿಸಿ ನಾವೇ ನಿಂತ್ಕೊಂಡು ಹೊಡೆದು ಇವತ್ತು ದೊಡ್ಡದಾಗಿ ರಸ್ತೆ ಮಾಡಿದ್ದೀವಿ. ಮತ್ತು ಸರ್ಜಾಪುರದಲ್ಲಿ ಯೂಸ್ ಯು ಡಿ ಇರಲಿಲ್ಲ. ನಮ್ಮ ಶಾಸಕರಾದಂಥ ಶಿವಣ್ಣವರು ಬಂದ ಮೇಲೆ ಆ ಯು ಜಿ ಡಿನೂ ನಾವು ಮಾಡಿದ್ವಿ. ಓಕೆ. ಮತ್ತು ಸರ್ಜಾಪುರನ ಒಂದು ಮಾದರಿ ಕ್ಷೇತ್ರ ಮಾಡಿ ಮನೆ ಮನೆಗೂ ನೀರು ಕೊಡುವಂಥ ಕೆಲಸನೂ ಮಾಡಿದ್ವಿ. ಓಕೆ. ನಮ್ಮ ಅವಧಿನಲ್ಲಿ ಸೂರು ಇಲ್ದಿರೋರ್ಗು ಸೂರು ಕೊಡುವಂಥ ಕೆಲಸನೂ ಮಾಡಿದ್ದೀವಿ. ಈಗಲೂ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಈಗ ನಾವು ಮುಳಬಾಗ್ ಕ್ಷೇತ್ರಕ್ಕೆ ಬಂದು ಸುಮಾರು 2.5 ವರ್ಷ ಆಯಿತು. ನಾವು ಇಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಏನು ಮಂಜಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಹಾದಿನಲ್ಲಿ ನಾವು ಇದನ್ನು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿ ಇಲ್ಲಿ ಮುಳಬಾಗಲಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ರಾಜಕೀಯಕ್ಕೆ ಬಂದಿರೋದು ತಾವು ಏನು ಉದ್ದೇಶ ಇಟ್ಕೊಂಡು ಬಂದಿರಿ ರಾಜಕೀಯಕ್ಕೆ? ಈಗ ರಾಜಕೀಯ ಅಂದರೆ ನೀವು ಹೇಳಿದ್ರಿ, ರಾಜನೇ ರಾಕ್ಷಸರು, ರಾವಣ, ಆಮೇಲೆ ಜರಾಸಂಧ, ಕೀಚಕ, ಜಯಮ್ಮ, ಇದು ವಿಶ್ಲೇಷಣೆ ಕೊಟ್ಟಿದ್ದ ನಾನು. ಅಲ್ಲ, ಇದು ವಿಶ್ಲೇಷಣೆ, ಇದು ಅಭಿಪ್ರಾಯ ಇದೆ. ಇದು ಇದನ್ನ ಯಾರು ಆ ರಾಕ್ಷಸರನ್ನ ಬದಿಗೊತ್ಕೊಂಡು ರಾಜಕೀಯ ಮಾಡ್ತಾನೆ ಅವನು ರಾಜನು. ಖಂಡಿತ. ಆ ರಾಜಭಾರ ಆಳೋದಿಕ್ಕೆ ಈಗಾಗಲೇ ನಾವು ಒಂದು 3 ಸರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಂದು ಬಾರಿ ಚೇರ್ಮನ್ ಆಗಿದ್ದೀವಿ. ಇಲ್ಲಿ ಮಂಜಣ್ಣವ್ರದ್ದು ಕ್ಯಾಟಗಿರಿ ಕೆಲವೊಂದು ಸಮಸ್ಯೆ ಐತೆ. ಈಗಾಗಲೇ ಹೇಳ್ತಾ ಇದ್ದಾರೆ ಮಂಜಣ್ಣವರು, 99% 100% ನಮಗೆ ಆಗ್ತದೆ ಅಂದರೆ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮಂಜಣ್ಣನಿಗೆ ನಾವು ಗೆಲ್ಸುವಂತ ಪಾತ್ರನ ವಹಿಸಿ ನಾವು ಗೆಲ್ಸ್ಕೊಡ್ತೀವಿ. ವೈಯಕ್ತಿಕವಾದ ಏನು ಅಪೇಕ್ಷೆ ಇಲ್ಲ? ಅಪೇಕ್ಷೆ ಐತೆ. ಸಪೋಸ್ ಮಂಜಣ್ಣನವರಿಗೆ ಏನಾದರೂ ಒಂದು ಪಕ್ಷ ಕೋರ್ಟಲ್ಲಿ ಹಿನ್ನಡೆ ಆದ ಪಕ್ಷದಲ್ಲಿ ನಮಗೆ ಒಂದು ಪ್ರಬಲವಾಗಿದ್ದಂತ ಆಕಾಂಕ್ಷೆಯಾಗಿ ನಾನು ಇಲ್ಲಿ ಕಣದಲ್ಲಿದ್ದೀನಿ. ಓಕೆ. ಈಗ ಕೊತ್ತೂರು ಮಂಜುನಾಥ್ ಅವ್ರದ್ದು ಒಂದು ಪ್ರಸಿದ್ಧವಾದ ಹೆಸರಾಗ್ಬಿಟ್ಟಿದೆ. ಈಗಲೇ ಒಂದು 20 ವರ್ಷದಿಂದ ಅವರೊಂದು ತಮ್ಮದೇ ಆದಂತಹ ಒಂದು ಸೇವೆ ಮಾಡ್ಕೊಂಡು ಈ ಭಾಗದಲ್ಲಿ ಜನಸಾಮಾನ್ಯರಿಗೆ ಸ್ಪಂದಿಸ್ಕೊಂಡು ಬರ್ತಾನೆ ಇದ್ದಾರೆ. ಈಗಲೂ ಅಧಿಕಾರ ಇಲ್ದಲೆ ಇದ್ರು ಅಧಿಕಾರದಲ್ಲಿ ಏನಿದೆ ಅದಕ್ಕಿಂತ ಮೀರಾಗಿ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದಾರೆ ಅನ್ನಕ್ಕಂಥದ್ದು ನಮಗೆ ಮಾಹಿತಿ ಬಂದಿದೆ. ಸೊ ತಾವೇನು ಹೇಳ್ತೀರಾ ಕೊತ್ತೂರು ಮಂಜುನಾಥ್ ಅವ್ರ ಬಗ್ಗೆ? ಈಗ ಕೊತ್ತೂರು ಮಂಜಣ್ಣವರು 2002-03 ಬಂದು ಇಲ್ಲಿ ಆವಾಗಿಂದ ಕೆಲಸ ಮಾಡಿಕೊಂಡು ಬಂದಂಥ ವ್ಯಕ್ತಿ. ಅವರು ವರ್ಚಸ್ಸು ಹೆಂಗೆ ಅಂದರೆ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡು ಒಂದು ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಗೆಲ್ಲುವಂಥ ಒಂದು ಶಕ್ತಿಯುತವಾಗಿ ಬೆಳೆದಂಥ ವ್ಯಕ್ತಿ ಕೊತ್ತೂರು ಮಂಜಣ್ಣವರು. ಅವರು ಏನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಬಂದಂಥ ವ್ಯಕ್ತಿ ಒಂದು ಪ್ರಬಲವಾದ ಒಂದು ಡಿಸ್ಟಿಕ್ಕನ್ನೇ ಒಂದು ಪ್ರಬಲವಾದ ನಾಯಕನಾಗ್ತಾರೆ ಅಂದರೆ ಅದು ಸಾಧ್ಯವಾದ ಮಾತಲ್ಲ. ಅದನ್ನು ಮೀರಿ ಬೆಳೆದಂಥ ವ್ಯಕ್ತಿ ಕೊತ್ತೂರು ಮಂಜಣ್ಣವರು. ಅವರು ಏನು ಇಂಡಿಪೆಂಡೆಂಟ್ ಆಗಿ ನಿಂತು ಎಮ್ ಎಲ್ ಎ ಆಗಿ ನಮ್ಮ ಸಿದ್ದರಾಮಣ್ಣವರ ಒಂದು ಸರ್ಕಾರದಲ್ಲಿ ಸಿದ್ದರಾಮಣ್ಣವರಿಗೆ ಒಂದು ಅವರಿಗೆ ಬೆಂಬಲ ಕೊಟ್ಟುಕೊಂಡು ಸರ್ಕಾರದಲ್ಲಿ ಹಿಂದೆಯಿಂದ ಒಂದು ಕೆಲಸ ಮಾಡಿಕೊಂಡು ಬಂದಂಥ ವ್ಯಕ್ತಿ ಕೊತ್ತೂರು ಮಂಜಣ್ಣವರು. ಅವರು ಈಗಾಗಲೇ ನಮ್ಮ ಮುಳಬಾಗ ಕ್ಷೇತ್ರದಲ್ಲಿ ಸುಮಾರು ಯಾವ ಹಳ್ಳಿಗೆ ಹೋದರೂ ಒಬ್ಬ ಚಿಕ್ಕ ಮಗುವಿಂದ ಒಬ್ಬ ಸಾಯೋ ಮುದುಕನವರೆಗೂ 90 ವರ್ಷ ಮುದುಕನವರೆಗೂ ಯಾರಪ್ಪ ಬಂದಿರೋದು ನಮ್ಮೂರಿಗೆ ಕೊತ್ತೂರು ಮಂಜಣ್ಣನ ಅಂತಾರೆ. ಅಷ್ಟು ರೆಕಗ್ನೈಸ್ ಅಷ್ಟು ಹೆಸರು ಮಾಡಿರ್ತಕ್ಕಂಥ ಯಾರನ್ನ ವ್ಯಕ್ತಿ ಇದ್ದಾರಂದ್ರೆ ಅದು ಕೊತ್ತೂರು ಮಂಜಣ್ಣ. ಒಳ್ಳೇದಾಗ್ತದೆ, ಕೆಲವೊಬ್ರಿಗೆ ಅನ್ಯಾಯ ಆಗ್ತದೆ, ಅದನ್ನು ಅವರು ಪರಿಗಣನೆ ಮಾಡದೆ ಕೆಲವೊಂದು ಅವ್ರದ್ದು ಈ ಕ್ಯಾಶ್ ಆಕ್ಟಿವಿಟಿ ಸಮಸ್ಯೆ ಆದಾಗ ಅವ್ರದ್ದು ಡಿಸ್ಕ್ವಾಲಿಫೈ ಆಗ್ತದೆ. ಹೌದು. ಆಗ ಈ ನಮ್ಮ ನಾಗೇಶ್ ಅಣ್ಣವ್ರನ್ನ ಕರ್ಕೊಂಬಂದು ಅವ್ರನ್ನ ಎಮ್ ಎಲ್ ಎ 7 ದಿನದಲ್ಲಿ ಯಾರನ್ನ ಮಾಡಿದಂಥ ಒಂದು ಶಾಸಕರು ಮಾಡಿದ್ದಾರೆ ಅಂದರೆ ಅದು ಇಷ್ಟಿನಲ್ಲಿ ಉಳಿಯೋಂಥ ಒಂದು ಯಾರ್ದನ ಹೆಸರಿದೆ ಕೊತ್ತೂರು ಮಂಜಣ್ಣವರು ಮತ್ತು ಕಾಂಗ್ರೆಸ್ ಪಾರ್ಟಿಯವರು. ಇಲ್ಲಿ ನಮ್ಮ ಮುಳಬಾಗಲಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯವರು ಅವರು 7 ದಿನದಲ್ಲಿ ಎಮ್ ಎಲ್ ಎ ಮಾಡಿ ಸಚಿವರು ಮಾಡಿದಂಥ ಅವರು ನಮ್ಮ ಕೊತ್ತೂರು ಮಂಜಣ್ಣವರು. ಅವರು ಸಚಿವರಾಗಿ
MLA agi sachivara agidrunu ali sachivara agidrunu avarige ee jana public yav rite andre illi nagesh avaralla MLA kottur manjanane MLA anno ondu manasthiti ella janagalalli hogibitte anta vyakti kottur manjana okay iga avurde ondu margadarshanalli nanu nadithini anakantadu tondond bhavane so yen yoshne maadkondi ee kshetrakke bandiritta avaru yen abhivruddhi para kaalaji yen ittkondidira yen aalochanegalu ittkondidira iga kottur manjana avaru nagesh avarna idu MLA maadi idu maadidru avaru kottur manjana avarge saragi spandisade janagalu yaru abhivruddhi agilla alli okay janagala abhivruddiginda first navu ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ತಂದು ಕೊಡಬೇಕು ಮೂಲಭೂತ ಸೌಕರ್ಯಗಳೇನು ನೀರು ರೋಡ್ ಮತ್ತೆ ಕರೆಂಟ್ ಮತ್ತೆ ಚರಂಡಿ ಈ ನಾಲ್ಕು ಮೂಲಭೂತ ಸಮಸ್ಯೆಗಳು ಈ ಮೂಲಭೂತ ಸಮಸ್ಯೆಗಳು ಇದು ಯಾವುದನ್ನು ಇವರು ಪರಿವರ್ತ ಇದು ಡೆವಲಪ್ಮೆಂಟ್ ಮಾಡಿಲ್ಲ ಯಾರು ನಾಗೇಶ್ ಅಣ್ಣ ಓಕೆ ಹಾಗಾಗಿ ಜನ ಎಲ್ಲಾನು ರೊಚ್ಚಿಗದ್ದು ಬಿಟ್ಟು ಈಗ ಅವರೇ ಎಲ್ಲ ನಿಂತ್ಕೊಂಬೋದಾಗಿತ್ತು ಹಾಲಿ ಶಾಸಕರು ಈಗ ಅವ್ರು ಬೇರೆ ಕ್ಷೇತ್ರಕ್ಕೆ ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಹಿನ್ನಡೆ ಹಾಗಾಗಿ ಕೊತ್ತೂರು ಮಂಜಣ್ಣವರು ಹೇಳ್ತಾ ಇದ್ದಾರೆ ನಂದು ನೂರಕ್ಕೆ ನೂರು ಆಗೋದು ಸತ್ಯ ನಾನು MLA ಆಗೋದು ಸತ್ಯ ಅಂತ ಹೇಳ್ತಾರೆ ಅವರಿಗೆ ನಾವು ನಮ್ಮ ಏನು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸಪೋಸ್ ಅವರಿಗೆ 1% ಏನಾದರೂ ಆಗಿಲ್ಲ ಅಂದರೆ ನಮಗೆ ಒಂದು ಸಹಾಯ ಮಾಡ್ತಾರೆ ಅಂತ ಒಂದು ವಿಶ್ವಾಸದಲ್ಲಿ ನಾವು ಇವತ್ತು ಬಂದು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈಗ ತಾವು ಏನು ಹಮ್ಮಿಕೊಂಡಿದ್ದಾರೆ ಈ ಕ್ಷೇತ್ರದ ಪ್ರತಿ ಅಭಿವೃದ್ಧಿಯ ಪ್ರತಿ ಏನು ಹಮ್ಮಿಕೊಂಡಿದ್ದೀರಾ ತಾವು ಇದೆಲ್ಲ ಕೆಲಸ ಕಾರ್ಯಗಳು ನಾನು ಈ ಕ್ಷೇತ್ರದಲ್ಲಿ MLA ಆದಲ್ಲಿ ನಾನು ಇದು ಮಾಡಬೇಕು ಎನ್ನಕ್ಕಂಥದ್ದು ಈಗ ಈ ಮುಳುಬಾಗಿಲು ಕ್ಷೇತ್ರದಲ್ಲಿ ಸರಿಯಾಗಿ ಬಸ್ಗಳು ವ್ಯವಸ್ಥೆಯೂ ಇಲ್ಲ ಹಳ್ಳಿಗೆ ಯಾವುದೇ ಒಂದು ಹಳ್ಳಿಗೆ ಪ್ರತಿ ಹಳ್ಳಿಗೂ 360 ಹಳ್ಳಿಗೆ ಯಾವುದು ಸರಿಯಾಗಿ ಬಸ್ನ ವ್ಯವಸ್ಥೆ ಇಲ್ಲ ರಸ್ತೆಗಳಿಲ್ಲ ಕುಡಿಯೋದಕ್ಕೆ ನೀರಿಲ್ಲ ಯಾವುದೇ ಒಂದು ಅಭಿವೃದ್ಧಿ ಇಲ್ಲ ಇದನ್ನೆಲ್ಲನೂ ಮನಗಂಡು ಮುಂದಿನ ದಿನ ಇಲ್ಲ ಮಂಜಣ್ಣಗಾದರೂ ಸರಿ ಮಂಜಣ್ಣ ಆದ್ರೂ ಅವ್ರ ಮೂಲಭೂತ ಸೌಕರ್ಯಗಳು ಮಾಡ್ತಾರಂತ ಅವ್ರ ಮೇಲೆ ನಮಗೆ ವಿಶ್ವಾಸ ಐತೆ ಅವ್ರ ಜೊತೆಲಿ ನಾವು ಕೆಲಸ ಮಾಡ್ತೀರಿ ಆಗದೆ ಪಕ್ಷದಲ್ಲಿ ನಾವು ಅವ್ರ ನಮಗೆ ಆದರೆ ನಾವು ಈ ಮೂಲಭೂತ ಸೌಕರ್ಯಗಳನ್ನು ಜನಗಳಿಗೆ ಕೊಡಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅದೇ ರೀತಿ ಈ ಮುಳುಬಾಗಿಲು ತಾಲೂಕಿನಲ್ಲಿ ನಿರುದ್ಯೋಗ ಸಂಸ್ಥೆ ತಾಂಡವಾಡ್ತಾ ಇದೆ ಇಲ್ಲಿರ್ತಕ್ಕಂಥ ಯುವಕರು ಎಲ್ಲರನ್ನೂ ಉದ್ಯೋಗ ಅರಿಸಿ ಸಿಟಿ ಕಡೆ ಹೋಗ್ತಾ ಇದ್ದಾರೆ ಇಲ್ಲ ಆಂಧ್ರ ಕಡೆ ಹೋಗ್ತಾ ಇದ್ದಾರೆ ಇಲ್ಲ ತಮಿಳ್ನಾಡು ಕಡೆ ಹೋಗ್ತಾ ಇದ್ದಾರೆ ಅದಕ್ಕೆ ಮೊದಲು ಪ್ರಾಧಾನ್ಯತೆ ಕೊಟ್ಟು ಇಲ್ಲಿ ಒಂದು ಕಾರ್ಖಾನೆಗಳನ್ನು ತಂದು ಇಲ್ಲಿ ಕಾರ್ಖಾನೆಗಳು ಮಾಡಿದ್ರೆ ಇಲ್ಲಿ ನಿರುದ್ಯೋಗ ಸಂಸ್ಥೆ ನಿವಾರಣೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಕಾರ್ಖಾನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಏನು ಗಾರ್ಮೆಂಟ್ಸ್ ಕಾರ್ಖಾನೆಯನ್ನು ಮಾಡಬೇಕು ಇಷ್ಟರಲ್ಲೇ ಬರೋ ತಿಂಗಳಲ್ಲೇ ಅದನ್ನು ಚಾಲನೆ ಕೊಡ್ತಾ ಇದ್ದೀವಿ ಕಾರ್ಖಾನೆ ಮಾಡ್ತೀವಿ 3,000 ಜನ ಹೆಣ್ಮಕ್ಳಿಗೆ ಏನೋ ನಮ್ಮ ಅಕ್ಕ ತಂಗಿಯರು ತಾಯಂದಿರಿಗೆ ಒಂದು ಕಸ ಕೊಡುವಂಥ ಕಸವನ್ನು ಮಾಡ್ತೀವಿ ಈ ಕ್ಷೇತ್ರದಲ್ಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಶಂಭಯ್ಯನವರೇ ತಾವೇ ಹೇಳ್ದಂಗೆ ಇದು ಬಹಳ ಹಿಂದುಳಿದಂಥದ್ದು ಕ್ಷೇತ್ರ ಆಗಿದೆ ಅಭಿವೃದ್ಧಿ ಏನು ಆಗಿಲ್ಲ ಒಂದು ಕೊರತೆಗಳು ಬಹಳಷ್ಟು ಇವೆ ಅನ್ನಕ್ಕಂಥದ್ದು ತಾವೇ ಹೇಳ್ತಾ ಇದ್ದೀವಿ ಆದರೆ ಒಂದು ಅವಧಿ ಕೊತ್ತೂರು ಮಂಜುನಾಥ್ ಅವ್ರಿಗೂ ಸಿಕ್ಕಿತ್ತು ಈಗ ಕೊತ್ತೂರು ಮಂಜುನಾಥ್ ಅವರು ಏನು ಮಾಡಿದ್ರು ಅಭಿವೃದ್ಧಿ ಅದೇ ಇದುವರೆಗೂ ಈಗ ಬಂದಂಥ MLA ಶಾಸಕರು ಯಾರು ಅಭಿವೃದ್ಧಿನೇ ಮಾಡಿಲ್ಲ ಈಗ ಒಂದು ಶಾಸಕರಾದಂಥ ಸಂದರ್ಭದಲ್ಲಿ ಅವರು ಅಭಿವೃದ್ಧಿ ಮಾಡಿದ್ದು 10 ವರ್ಷ ಶಾಶ್ವತವಾಗಿ ಇರೋದಿಲ್ಲ ಅದು ಶಿಥಿಲವಾಗ್ತಾ ಇರ್ತದೆ ಈಗ ನಾವು ಒಂದು ಮನೆ ಕಟ್ಟಿದ್ರು ಸುಸಜ್ಜಿತವಾದ ಒಂದು ಮನೆ ಕಟ್ಟಿದ್ರು ಆ ಮನೆ ಕ್ಲೀನಿಂಗು ಅದು ಇದು ನೋಡ್ಕೊಂಡಿಲ್ಲ ಮೇಂಟೆನೆನ್ಸ್ ಮಾಡಿಲ್ಲ ಅಂದರೆ ಅದು ಶಿಥಿಲವಾಗ್ಬಿಡ್ತದೆ ಅದೇ ರೀತಿ ರಸ್ತೆಗಳು ಓಡಾಡೋದು ರಸ್ತೆಗಳು ಅದರಲ್ಲಿ ವೆಹಿಕಲ್ಗಳು ಹೋಗ್ತಾ ಬರ್ತಾ ಎಲ್ಲರೂ ಶಿಥಿಲವಾಗ್ಬಿಡ್ತದೆ ಅದನ್ನ ಮಾಡ್ಬೇಕಾಗಿರೋದು ಯಾರೋ ಮತ್ತೊಮ್ಮೆ ಯಾರು MLA ಆದ್ರೂ ಅವ್ರು ಮಾಡ್ಬೇಕು ಅದನ್ನ ಅವರು ನಮ್ಮ ಕೊತ್ತೂರು ಮಂಜಣ್ಣ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ರೈತರ ಪರ ಏನ್ ಕಾಳಜಿ ಇಟ್ಕೊಂಡಿದ್ದೀರಾ ತಾವು ಈಗ ಇಲ್ಲಿ ನಮ್ಮ ಕೊತ್ತೂರು ಮಂಜಣ್ಣ ಅವರು ಶಾಸಕರಾಗಿದ್ದಾಗ ನಮ್ಮ ಸಿದ್ದರಾಮಯ್ಯನವರು CM ಆಗಿದ್ದಾಗ ಏತ ನೀರಾವರಿ ತಗೊಂಬಂದು ಕೆರೆಗಳೆಲ್ಲಾನು ನೀರು ಕುಡಿಸಿದ್ದಾರೆ ಇಲ್ಲಿ ನೀರೇ ಇಲ್ದಿರ ಅಂತರ್ಜಲ ಕುಸಿತೋಗಿತ್ತು ಸುಮಾರು 1,000 ಅಡಿ ನೀರು ಹಾಕ ಬೋರ್ ಹಾಕಿದ್ರು ನೀರು ಸಿಗ್ತಿರಲಿಲ್ಲ ಇಲ್ಲಿ ತುಂಬಾ ವ್ಯವಸಾಯಕರಿಗೆ ತುಂಬಾ ಕಷ್ಟ ಆಗಿಬಿಟ್ಟಿತ್ತು
ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿಎಂ ಆದಾಗ ಏತ ನೀರಾವರಿ 1,500 ಕೋಟಿ ದುಡ್ಡನ್ನು ಕೊಟ್ಟು ಎಲ್ಲ ಕೆರೆಗಳನ್ನು ತುಂಬಿಸೋ ಕೆಲಸ ಮಾಡಿದ್ದಾರೆ. ಇವತ್ತು ನೀವೇ ನೋಡ್ತಾ ಇದ್ದೀರಾ, ನೀವೇ ಸರ್ವೆ ಮಾಡ್ತಾ ಎಲ್ಲ ಫಲವತ್ತಾಗಿದೆ, ಕೆರೆಗಳೆಲ್ಲ ತುಂಬಿ ತುಳುಕ್ತಾ ಇದೆ ನೀರು ಎಲ್ಲ ಬೋರ್ಗಳಲ್ಲಿ. ಇವತ್ತು ಬೋರ್ ಆಗಿದೆ 200 ಅಡಿ 300 ಅಡಿ ನೀರು ಸಿಗ್ತಾ ಇದೆ. ಓಕೆ, ಇದಕ್ಕಿಂತ ಈ ರೈತರ ಬಗ್ಗೆ ಕಾಳಜಿ ತಗೊಂಡು ಮುಂದಿನ ದಿನ ಅವರಿಗೆ 24x7 ವಿದ್ಯುತ್ ಶಕ್ತಿ ಕೊಟ್ಟರೆ ಅವರಿಗೆ ಬೆಳೆಗಳು ಬೆಳೆಯೋದು ಜನಗಳಿಗೆ ಕೊಡೋದಕ್ಕೆ ಒಳ್ಳೆಯದಾಗುತ್ತೆ. ಇದನ್ನು ಮಾಡಬೇಕನ್ನೋ ಒಂದು ಉದ್ದೇಶ ಇದೆ ರೈತರಿಗೆ. ಮಹಿಳೆಯರಿಗಾಗಲಿ ಬಡ ಬಗ್ರಿಗಾಗಲಿ ಏನು ಕಾಳಜಿ ಇಟ್ಕೊಂಡಿದ್ದೀರಾ? ಈಗ ಬಡ ಬಗ್ರಿಗೆ ಈಗ ಏನು ಇಲ್ಲಿ ಸ್ಕೂಲ್ಗಳಿದ್ದಾವೆ, ಈ ಸ್ಕೂಲ್ಗಳಲ್ಲೆಲ್ಲೂ ಯಾವುದೇ ಒಂದು ಕಂಪ್ಯೂಟರ್ ತರಬೇತಿಗಳಿಲ್ಲ, ಎಲ್ಲ ಹಿಂದಿಳಿದ್ಬಿಟ್ಟೈತೆ. ಇಲ್ಲೆಲ್ಲೂ ಹಳ್ಳಿಗಾಡು ಪ್ರದೇಶ. ಈ ಸಿಟಿಗೆ ನಿಯರ್ ಇರುವಂಥ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂದರೆ ಈ ಮುಳ್ಬಾಗಲು ಸಿಟಿ. ಯಾಕೆಂದರೆ ಇಲ್ಲಿಂದ ಒಂದವರೆಗೆ ಸಿಟಿಗೆ ಹೋಗ್ಬಿಡ್ತೀವಿ. ಈ ಸಿಟಿನಲ್ಲಿ ತಂತ್ರಜ್ಞಾನ ಹೆಂಗೈತೆ, ಒಳ್ಳೆಯ ಸಾಫ್ಟ್ವೇರ್ ಟೆಕ್ನಾಲಜಿ ಎಲ್ಲನೂ ಇವತ್ತು ಬೆಂಗಳೂರು ವಿಶ್ವದಲ್ಲೇ ಮುಂಚೂಣಿನಲ್ಲಿದೆ. ಈ ಸಿಟಿ ITBT ಸಿಟಿಗೆ ಹತ್ರ ಇರತಕ್ಕಂಥ ಈ ತಾಲೂಕು ಅಭಿವೃದ್ಧಿ ಆಗಿಲ್ಲಲ್ಲ, ಇದನ್ನು ಅಭಿವೃದ್ಧಿ ಮಾಡಬೇಕು ಮುಂದಿನ ದಿನ ಅಂದ್ಕೊಂಡಿದ್ದೀವಿ. ಓಕೆ, ಅಕಸ್ಮಾತ್ ಟಿಕೆಟು ಕೊತ್ತೂರು ಮಂಜುನಾಥ್ ಅವರಿಗೆ ತಪ್ಪಿದಲ್ಲಿ ಬೇರೆ ಆಕಾಂಕ್ಷಿಗಳು ಇದ್ದಾರೆ ತಮ್ಮ ಪಕ್ಷದಲ್ಲಿ, ತಾವು ಹೊರತುಪಡಿಸಿ ಓಕೆ ತಮ್ಮನ್ನೇ ಏನಿಗೆ ಗಮನಿಸಬೇಕು? ಈಗ ಇಲ್ಲಿ ಯಾರು ಪಾರ್ಟಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪಾರ್ಟಿನ ಉಳಿಸೋಂಥ ಕೆಲಸ ಯಾರು ಮಾಡ್ತಾರೆ, ಕಾಂಗ್ರೆಸ್ ಪಕ್ಷನ ಬೆಳೆಸೋಂಥ ಕೆಲಸ ಕಾರ್ಯಕರ್ತರನ್ನ ಸೃಷ್ಟಿ ಮಾಡುವಂಥ ಕಾಂಗ್ರೆಸ್ ಕಾರ್ಯಕರ್ತನ ಸೃಷ್ಟಿ ಮಾಡೋಂಥವ್ರು ಯಾರಿದ್ದಾರೆ ಅವ್ರನ್ನ ಕನ್ಸಿಡರ್ ಮಾಡಿ ಅವ್ರಿಗೆ ಕೊಡಲಿ. ನಿಮ್ಮ ತಮ್ಮ ಒಂದು ಸಂಪೂರ್ಣ ಸಪೋರ್ಟ್ ಇರುತ್ತೆ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಡುವಂಥವ್ರಾಗಿರ್ಬೋದು. ಈಗ ಯಾರು ಕಾಂಗ್ರೆಸ್ ಪಕ್ಷನ ಕಟ್ತಾ ಇದ್ದಾರೆ ಅಂಥವ್ರನ್ನ ಗುರುತಿಸಿ ಕೊಡಲಿ. ಓಕೆ, ಶಂಭಯ್ಯನವರೇ ಕೊನೆಯದಾಗಿ ತಮ್ಮ ಒಂದು ಈ ಕ್ಷೇತ್ರದ ಮುಳ್ಬಾಗ್ಲು ಕ್ಷೇತ್ರದ ಜನಸಾಮಾನ್ಯರಿಗೆ ಮತದಾರ ಬಂಧುಗಳಿಗೆ ನಮ್ಮ ಒಂದು ವಾಹಿನಿಯ ಮುಖಾಂತರ ತಾವು ಹೇಳೋದಾದ್ರೇನು ಕೇಳೋದಾದ್ರೇನು ಹಾಗೂ ಏನು ಮನವಿ ಮಾಡ್ಕೋತೀರಾ? ಈಗ ನಮ್ಮ ಎಲ್ಲ ಮುಳ್ಬಾಗ್ಲು ಮತದಾರರಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ ಈ ಮುಳ್ಬಾಗ್ಲು ಕ್ಷೇತ್ರನ ಯಾರು ಮಾದರಿ ಮಾಡ್ತಾರೆ, ಕೊತ್ತೂರು ಮಂಜಣ್ಣವ್ರ ಥರ ಯಾರು ಮಾದರಿ ಮಾಡ್ತಾರೆ ಅಂಥ ಅಭ್ಯರ್ಥಿಗಳು ಕೊತ್ತೂರು ಮಂಜಣ್ಣನಿಗೆ ಆಗದೆ 100% ಆಗಲಿ, ಸಪೋಸ್ 1% ಏನೇನು ಆಗಿಲ್ಲ ಅಂದರೆ ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡಿ. ಅದರಲ್ಲಿ ನಾನು ಆಕಾಂಕ್ಷಿಯಾಗಿದ್ದೀನಿ, ನನಗೊಂದು ಅವಕಾಶ ಮಾಡಿಕೊಟ್ರೆ ನಾನು ಈ ವಿಧಾನ ಏನು ಮುಳ್ಬಾಗಲು ವಿಧಾನಸಭೆಯನ್ನು ಕ್ಷೇತ್ರನ ಒಂದು ಮಾದರಿ ಮಾಡ್ತೀನಿ. ಏನು 360 ಹಳ್ಳಿ ಇದೆ, 30 ಪಂಚಾಯತಿ ಐತೆ, ಈ ಪಂಚಾಯತಿಗಳನ್ನೆಲ್ಲನೂ ಒಂದು ಮಾದರಿ ಮಾಡ್ತೀನಿ. ಒಂದು ನಗರಸಭೆ ಐತೆ, ಆ ನಗರಸಭೆಯಲ್ಲಿ 31 ವಾರ್ಡ್ಗಳಿದ್ದಾವೆ, ಎಲ್ಲನೂ ಒಂದು ಮಾದರಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡಿಕೊಡ್ತೀನಿ. ಓಕೆ ವೀಕ್ಷಕರೇ, ಇಲ್ಲಿವರೆಗೂ ತಾವು ವೀಕ್ಷಿಸಿದ್ರಿ ಈ ದಿನ ನಮ್ಮ ಒಂದು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದರು ಕೋಲಾರ ಜಿಲ್ಲೆ ಮುಳ್ಬಾಗ್ಲು ವಿಧಾನಸಭಾ ಕ್ಷೇತ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಬ್ಬರು ನಾಯಕರು. 25 ವರ್ಷಗಳಿಂದ ತಮ್ಮದೇ ಆದಂಥ ಒಂದು ಸೇವೆ ಕಾರ್ಯಗಳಲ್ಲಿ ಇವರು ತೊಡ್ಕೊಂಡಿರ್ತಕ್ಕಂಥವ್ರು. ಮಾಜಿ ಗ್ರಾಮ ಪಂಚಾಯತಿ 3 ಬಾರಿ ಸದಸ್ಯರು, 1 ಬಾರಿ ಅಧ್ಯಕ್ಷರು ಕೂಡ ಆಗಿ ಅನುಭವ ಉಳ್ಳವರಾಗಿರ್ತಾರೆ ಇವರು. ಇವರು ಹೇಳೋ ಪ್ರಕಾರ ಸರ್ಜಾಪುರ ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನನ್ನ ಒಂದು ಕೆಲಸ ಕಾರ್ಯಗಳು ಮೆಚ್ಚುಗೆ ತಂದಿದೆ, ತೃಪ್ತಿ ತಂದಿದೆ ನನಗೆ ಅನ್ನಕ್ಕಂಥದ್ದು ಇವ್ರದ್ದೊಂದು ಮಾತಿನ ಹೇಳಿಕೆಯಾಗಿದೆ. ಭಾಳಷ್ಟು ಕೆಲಸ ಕಾರ್ಯಗಳು ಅದರಲ್ಲೂ ಮೂಲಭೂತ ಸೌಕರ್ಯಗಳು ನನ್ನ ಒದಗಿಸಲಿ ನಾನು ಯಶಸ್ವಿಯಾಗಿದ್ದೇನೆ, ಸರ್ಕಾರದ ಅಡಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಯೋಜನೆಗಳು ನಾನು ಸರಿಸಮಾನವಾಗಿ ಏನು ಮತಭೇದ ಇಲ್ಲದೆ ಜನಸಾಮಾನ್ಯರಲ್ಲಿ ಹಂಚಲ್ಲಿ ನಾನು ತೃಪ್ತಿಕರನಾಗಿ ಕೆಲಸ ಮಾಡಿದ್ದೇನೆ ಅನ್ನಕ್ಕಂಥದ್ದು ಇವರೊಂದು ಹೇಳಿಕೆಯಾಗಿದೆ. ಹಾಗೂ ಈಗ ಈ ಒಂದು MLA ಮುಂದೆ ಬರ್ತಕ್ಕಂಥ 2023 ಸಾರ್ವತ್ರಿಕ ಚುನಾವಣೆ ಎಲ್ಲಿ ಮುಳ್ಬಾಗ್ಲು ಇಲ್ಲೇ ಒಂದು ಹೆಸರಿದೆ, ಇಲ್ಲೇ ಒಂದು ಆದ ಒಂದು ಹೈಕಮಾಂಡ್ ಎನ್ನಕ್ಕಂಥದ್ದು ನಮ್ಮ ಒಂದು ಗಮನಕ್ಕೆ ಬರ್ತಾ ಇದೆ. ಅದು ಕೊತ್ತೂರು ಮಂಜುನಾಥ್ ಅವ್ರದ್ದು. ಅವರ ಒಂದು ಸ್ವಲ್ಪ ಒಂದು ಪ್ರಾಬ್ಲಮ್ ಆಗಿದೆ ಅವ್ರದ್ದು ಜಾತಿ ಪ್ರಮಾಣ ಪತ್ರದಿಂದ. ಆದರೆ ಇವರೆಲ್ಲ ಆಶಾ ಭಾವನೆಯಿಂದ ಏನು ಮುಂದೆ ನೋಡ್ತಾ ಇದ್ದಾರೆ ಅಂದರೆ ಅವರೇ ನಮ್ಮ ನಾಯಕರಾಗಲಿ, ಹೈಕೋರ್ಟಿಂದ ಆಗಲಿ ಕೋರ್ಟಿಂದ ಆಗಲಿ ಡಿಸಿಷನ್ ಬರಲಿ, ಅವ್ರ ಪರನೇ ಬರಲಿ, ನಾವು ನಿಲ್ತೇವೆ ಅವರೇ ಆಗಲಿ ಅನ್ನಕ್ಕಂಥದ್ದು ಇವ್ರದ್ದು ಸಂಪೂರ್ಣವಾಗಿ ಇವ್ರದ್ದು ಮನೋಭಾವನೆ ಹಾಗೂ ಇವರು ವಿಶ್ವಾಸ ಕೂಡ ಇದೆ. ಆದರೂ ಏನಾದರೂ ತಪ್ಪಿದಲ್ಲಿ, ಅವ್ರಿಗೇನಾದರೂ ಕಷ್ಟ ಆದಲ್ಲಿ
ನಾನಿದ್ದೇನೆ ಅನ್ನತಕ್ಕಂಥದ್ದು ಎಸ್ ವೈ ಶಂಭಯ್ಯ ಅನ್ನೋರ ಒಂದು ಹೇಳಿಕೆಯಾಗಿದೆ. ಯಾಕಂದರೆ ಪಕ್ಷಕ್ಕಾಗಿ ಸರ್ವೋತ್ತಮುಖ ಅಭಿವೃದ್ಧಿಗಾಗಿ ಈ ಒಂದು ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಸರಿಪಡಿಸಲು ನಾನು ಪ್ರಯತ್ನದಲ್ಲಿದ್ದೇನೆ. ಇದಕ್ಕಾಗಿ ಸಹಕಾರ ಯಾರು ಕೇಳ್ತಾ ಇದ್ದಾರೆ? ಇವರು ಜನಸಾಮಾನ್ಯರ ಒಂದು ಸಹಕಾರವನ್ನು ಕೇಳ್ತಾ ಇದ್ದಾರೆ. ಈ ಭಾಗದ ಮತದಾರ ಬಂಧುಗಳ ಒಂದು ಸಹಕಾರವನ್ನು ಇವರು ಶಂಭಯ್ಯ ಅನ್ನೋರು ಕೇಳ್ತಾ ಇದ್ದಾರೆ. ಯಾಕಂದರೆ ಕೊತ್ತೂರು ಮಂಜುನಾಥ್ ಅವರ ಒಂದು ಕೊಡುಗೆಗಳು ಬಹಳಷ್ಟಿವೆ ಈ ಒಂದು ಭಾಗದಲ್ಲಿ. ಅವ್ರದೇ ಒಂದು ಮಾರ್ಗದರ್ಶನದಲ್ಲಿ ನಾನು ನಡೀತೇನೆ ಅನ್ನಕ್ಕಂಥದ್ದು ಇವ್ರದೊಂದು ಮಾತಾಗಿದೆ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಎಸ್ ವೈ ಶಂಭಯ್ಯನವರ ಮಾತುಗಳನ್ನು, ಇವರ ಕಾರ್ಯಗಳನ್ನು, ಇವ್ರ ಸೇವೆಗಳನ್ನು, ಇವ್ರ ಪಕ್ಷ ನಿಷ್ಠೆಯನ್ನು ಗಮನಿಸಿ ಇವರಿಗೆ ಟಿಕೆಟ್ ಕೊಡುತ್ತಾ ಮುಂದೆ ಕಾದು ನೋಡಬೇಕಾದ ಸಂಗತಿ. ತದನಂತರ ಈ ಭಾಗದ ಜನಸಾಮಾನ್ಯರು ಯಾವ ಥರ ಕೊತ್ತೂರು ಮಂಜುನಾಥ್ರವರಿಗೆ ಸಹಕಾರ ಕೊಟ್ಬಿಟ್ಟು ಅವರ ಬೆನ್ನೆಲುಬಾಗಿ ನಿಂತಿದ್ದಾರೋ ಅದೇ ಥರ ಈ ಭಾಗದ ಜನಸಾಮಾನ್ಯ ಶಂಭಯ್ಯ ಅವರಿಗೂ ಕೂಡ ನಿಲ್ತಾರ ಎನ್ನಕ್ಕಂಥದ್ದು ಮುಂದಿನ ದಿನಗಳು ನಿರ್ಧಾರಕಾರರು. ಇವರು ಆಲೋಚನೆಗಳು ಬಹಳಷ್ಟು ತಂದಿದ್ದಾರೆ. ಇದೆಲ್ಲ ಮಾಡಬೇಕು ನಾನು ಎನ್ನಕ್ಕಂಥದ್ದು ಅಭಿವೃದ್ಧಿಯ ಪರ ಇದೆ ಇವ್ರದ್ದು ಆಲೋಚನೆಗಳು. ಆದರೆ ನಾನು ಒಂದು ಮಾತು ಹೇಳ್ತೀನಿ, ವಿಶ್ವೇಶ್ವರಯ್ಯನವರು ಒಂದು ಮಾತು ಹೇಳಿ ಹೋಗಿದ್ದಾರೆ ನಮಗೆ, ಅದು ಸರಿಸಮಾನವಾಗಿ ನಾವು ಎಲ್ಲ ಮರ್ತಿದ್ದೇವೆ. ಏನಂದರೆ ಆರ್ಥಿಕ ಬಡತನ ನಿಜವಾದ ಬಡತನ ಅಲ್ಲ, ಆಲೋಚನೆಗಳ ಬಡತನ ಇದು ನಿಜವಾದ ಬಡತನ. ಯಾರ ಆಲೋಚನೆಗಳು ಇಲ್ವೋ ಅದು ಬಡತನಕ್ಕೆ ತಳ್ಳಿ ಹೋಗುತ್ತೆ. ಒಂದು ನಾವು ಮಾ ಒಂದು ವಾಹಿನಿಯ ಮುಖಾಂತರ ನಾವು ಏನು ನಿಮ್ಮ ಹತ್ರ ಒಂದು ಮನವಿ ಮಾಡ್ಕೋತಾ ಇದ್ದೀವಿ ಅಂದರೆ, ಒಂದು ಸೂಕ್ತವಾದ ಅಭ್ಯರ್ಥಿ, ಅನುಭವ ಉಳ್ಳ, ಸಾಮರ್ಥ್ಯ ಉಳ್ಳ, ಪ್ರತಿಭೆ ಉಳ್ಳ ಇವ್ರಿಗೆ ಮತ ಕೊಡಿ. ತಮ್ಮ ಒಂದು ಈ ಸಂವಿಧಾನ ಏನು ಹಕ್ಕು ಕೊಟ್ಟಿದೆಯೋ ತಮಗೆ ಒಂದು ಮತದಾನದ ಹಕ್ಕು, ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ದುರುಪಯೋಗ ಪಡಿಸ್ಕೊಳ್ಳಿ, ಹೋಗಬೇಡಿ, ಮಾರ್ಕೊಳಕ್ಕೆ ಹೋಗಬೇಡಿ. ತಮ್ಮ ಒಂದು ಕ್ಷೇತ್ರದ ಭವಿಷ್ಯವನ್ನು ರೂಪಿಸ್ಕೋಬೇಕಾದರೆ ಅದು ತಮ್ಮ ಕೈಯಲ್ಲಿದೆ. ಇಷ್ಟು ಹೇಳುತ್ತಾ ತಮ್ಮ ಒಂದು ಗಮನವನ್ನು ಸೆಳೆಯುತ್ತಾ ಎಸ್ ವೈ ಶಂಭಯ್ಯನವರ ಒಂದು ಚರ್ಚೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪರಿಗಣನೆ ನಮ್ದಿರುತ್ತೆ, ಆದರೆ ನಿರ್ಧಾರ ತಮಗೆ ಬಿಟ್ಟಿದ್ದೋ. ಯೋಚನೆ ಮಾಡಿ ಮತ ಚಲಾಯಿಸಿ. ಜೈ ಹಿಂದ್, ಜೈ ಕರ್ನಾಟಕ.